ನಮ್ಮದು ವಿಜಯನಗರ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಅದ್ರ ಮೇಲೆ ಒಂದು ಸೆಟ್ ಹಾಕಿದ್ವಿ. ಅದರಲ್ಲಿ ಇಶಾ ಅಂದು ಒಂದು ನೆಕೆಡ್ ಇದನ್ನ ಶೂಟ್ ಮಾಡ್ತಾ ಇದ್ವಿ. ಪಕ್ಕನೇ ಮೆಟ್ರೋ ಲೈನ್ ಇದೆ, ಅದು ನಿಮಗೆ ಮೆಟ್ರೋ ಟ್ರೈನ್ ಪಾಸ್ ಆಗದೆ ಶಾರ್ಟ್ ಬೇಕಾಗಿತ್ತು. ಇದು ಟ್ರೈನಲ್ಲಿ ಇರೋರೆಲ್ಲ ಹಿಂಗೆ ನೋಡ್ಕೊಂಡು ಹೋಗ್ತಾ ಇದ್ರು. ದಟ್ ಇಸ್ ಒನ್ ನಾನ್ ನಕ್ಕಿ ನಕ್ಕಿ ಸುಸ್ತಾಗಿ ಬಿಡಿದಿರೋ ಅವತ್ತು. ನೀನ್ ನೋಡಿದ್ರ? ನಾನು ನೋಡಿಲ್ಲ. ಶಾರ್ಟ್ ಇಶಾನ್ ಎಲ್ಲಿ ಶಾರ್ಟ್ ಅಲ್ಲಿ ಇನ್ವಾಲ್ವ್ ಇರ್ಲಿಲ್ಲ, ಶಾರ್ಟ್ ಅಲ್ಲಿ ಇದ್ದೆ. ಬಟ್ ಆದ್ಮೇಲೆ ನೋಡಿದೆ ನಾನು, ಇದು ಇಷ್ಟೊಂದು ವಿಯರ್ಡ್ ಆಗಿದೆ. ಅದು ಕರೆಕ್ಟ್ ಆಗಿ ಇದು ಮಾಡಿ ಲಾಸ್ಟ್ ಗೆ ಇದ್ರಲ್ಲೇ ಅರ್ಥ ಮಾಡ್ಕೊಳ್ಳಿ, ಇದ್ರಲ್ಲೇ ಅರ್ಥ ಮಾಡ್ಕೊಳ್ಳಿ ಸಿನಿಮಾ ಎಷ್ಟು ಕ್ರೇಜಿ ಆಗಿದೆ ನೋಡಿ. ಹೀರೋ ಹೀರೋಯಿನ್ ಕಲ್ ಎಕ್ಸ್ಪೋಸ್ ಮಾಡ್ಸಲ್ಲ, ಹೀರೋ ಕಲ್ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಸರಿ ಡೈರೆಕ್ಟರ್. ಇವರಿಬ್ರು ಕೆಮಿಸ್ಟ್ರಿ ಸಖತ್ ಆಗಿದೆ ಬ್ರದರ್, ದಟ್ ಐ ಕ್ಯಾನ್ ಅಶ್ಯೂರ್. ಇವರಿಬ್ರು ಬಹುಶಃ ಎಷ್ಟೊಂದು ಜನ ರಿಯಲ್ ಲೈಫಲ್ಲಿ ಇವರಿಬ್ರು ಮದುವೆ ಆದ್ರೂ ಚೆನ್ನಾಗೇ ಇರುತ್ತೆ ಅಂತ ಬೇಕಾದ್ರೆ ಅನ್ಕೊಳ್ಳೋ ಅಷ್ಟು. ಈಗ ಹಂಗಿತ್ತು ಅನಂತನಾಗ್ ಲಕ್ಷ್ಮಿ ಅವರು, ಸುಹಾಸಿನಿ ವಿಷ್ಣುವರ್ಧನ್ ಅವರು, ಈ ಥರ ಒಂದು ಪೇರ್ ಏನಿದೆಯಲ್ಲ ಹಂಗಿತ್ತು ಜನಗಳಿಗೆ. ಇದಿತ್ತು ಅಮಿತಾಬ್ ಬಚ್ಚನ್ ರೇಖಾ ಅವರು, ಇವತ್ತಿಗೂ ಎಷ್ಟೊಂದು ಜನ ಟ್ರೋಲ್ ಮಾಡ್ತಿರ್ತಾರೆ ಅದನ್ನ ಅವ್ರನ್ನ ಇಟ್ಕೊಂಡು. ಸೊ ಹಾಗೆ ಈ ಪೇರು ಬಹಳ ಹಿಟ್ ಆಗುವಂತ ಪೇರ್ ಅಂತ ನನ್ನ ಅನಿಸಿಕೆ. ಎಸ್, ಸಿನಿಮಾ ಇದೇ ನವೆಂಬರ್ 25ಕ್ಕೆ ತೆರೆ ಕಾಣಕ್ಕೆ ರೆಡಿ ಆಗಿದೆ. ಒಂದಷ್ಟು ಅಡೆತಡೆಗಳನ್ನೆಲ್ಲ ನಿಂತು ಸ್ಟ್ರಾಂಗ್ ಆಗಿ ರೇಮೋ ಈಗ ರೆಡಿ ಆಗಿದೆ ನಿಮ್ಮಗಳ ಮುಂದೆ ಬರಕ್ಕೆ. ಎಸ್ ಸರ್, 25th ರಿಲೀಸ್ ಆಗ್ತಾ ಇದೆ, ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ರೇಮೋ? ಎಲ್ಲ ಏನ್ ನಾವೇ ಅವ್ರು ಡಿಸೈಡ್ ಮಾಡ್ತಾರೆ. ಟ್ರೈಲರ್ ಬಂದಿದೆ, ಟ್ರೈಲರ್ ನೋಡಿರ್ತಾರೆ. ಸೊ ನಾವ್ ಏನ್ ಕೇಳ್ಕೊಂಡ್ರು ದೇನೋ ಬೆಟರ್ ದೆನ್ ಎನಿಬಡಿ. ಸೊ ಐ ವುಡ್ ಜಸ್ಟ್ ಸೇ ದಟ್ ಎಲ್ಲ ಯೂತ್ ನೋಡ್ಬೇಕು ಈ ಸಿನಿಮಾನ ಅಂತ ನನ್ನ ಎಲ್ಲ ಕಾಲೇಜ್ ಹುಡುಗರು ನೀಟಾಗಿ ಬಂಕ್ ಹಾಕಿ ಹೋಗಿ, ಬಿಕಾಸ್ ಎಲ್ಲೋ ನೀವು ಕಾಲೇಜಿಗೆ ಬಂಕ್ ಹಾಕಿ ಸಿನಿಮಾ ನೋಡದೆ ಇದ್ರೆ ನಿಮ್ಮ ಕಾಲೇಜ್ ಲೈಫ್ ಪರಿಪೂರ್ಣ ಆಗಲ್ಲ ಅಂತ ಹೇಳ್ತಾ ಈ ಸಿನಿಮಾ ಎಲ್ಲರೂ ನೋಡಿ. ಎಲ್ಲ ಯೂತ್ ಹೂ ಹ್ಯಾವ್ ಡಿಸೈಡೆಡ್ ಟು ಫಾಲ್ ಇನ್ ಲವ್, ಹೂ ಆರ್ ಇನ್ ಲವ್, ಹೂ ಹ್ಯಾವ್ ಸಫರ್ಡ್ ಇನ್ ಲವ್, who are also married and who are also thinking to make baby, antavaru kuda nodbeku because this movie has lot of layers of emotion in the film alli. So nodi enjoy maadi ant helak ishta padtini. Yes, Ashika. ಎಸ್, 25ನೇ ತಾರೀಕು ರೆಮೋ ಬರ್ತಾ ಇದೆ. ಎಲ್ಲ ಜನತೆಗೂ ಡೆಫಿನೆಟ್ಲಿ ಎಂಟರ್ಟೈನ್ಮೆಂಟ್ ಮಾತ್ರ ಕಮ್ಮಿ ಇರಲ್ಲ. ಆ್ಯಂಡ್ ಏನು ಸರ್ ಹೇಳ್ದಂಗೆ, ಒಂದು ಎಲ್ಲ ಲವರ್ಸ್ಗೆ ಆಗಲಿ, ಒಂದು ಪ್ರೀತಿಯಲ್ಲಿರೋ ಒಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಈಗೋ, ಎಮೋಷನಲ್ ಕನೆಕ್ಟ್, ಎಲ್ಲವೂ ಐ ಥಿಂಕ್ ಎಲ್ಲ ರಿಲೇಷನ್ಶಿಪ್ಗಳಲ್ಲೂ ಇದು ಇದ್ದೇ ಇರುತ್ತೆ. ಸೊ ತುಂಬ ಚೆನ್ನಾಗೆ ಅದನ್ನು ರಿಯಾಲಿಟಿಗೆ ತಕ್ಕಂಗೆ ಐ ಥಿಂಕ್ ಪ್ರೆಸೆಂಟ್ ಮಾಡಿದ್ದೀವಿ ರೆಮೋ ಮೂಲಕ. ಆ್ಯಂಡ್ ಮ್ಯೂಸಿಕಲ್ ಜರ್ನಿ, ಸೊ ಮ್ಯೂಸಿಕ್ ಮಾತ್ರ ಸೂಪರ್ ಆಗಿರುತ್ತೆ ಥ್ರೂ ಔಟ್, ಎಲ್ಲೂ ಏನು ಬೇಜಾರಾಗಲ್ಲ. ಸೊ ಖಂಡಿತವಾಗ್ಲೂ ಒಳ್ಳೆ ಎಂಟರ್ಟೈನರ್ ರೆಮೋ ಆಗಿರುತ್ತೆ. ಎಲ್ಲರೂ ಥಿಯೇಟರ್ಗೆ ಬಂದು ಕನ್ನಡ ಸಿನಿಮಾನ 25ನೇ ತಾರೀಕು ನೋಡಿ, ಮಿಸ್ ಮಾಡಬೇಡಿ. ಎಸ್, ಇಶಾ. ಇದೇ ನವಂಬರ್ 25 ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ರೆಮೋ ಸಿನಿಮಾ. ಡೆಫಿನೆಟ್ಲಿ ನಿಮ್ಗೆ ಯಾರೂ ಡಿಸಪಾಯಿಂಟ್ ಮಾಡಲ್ಲ. ಈ ಸಿನಿಮಾ ಡೆಫಿನೆಟ್ಲಿ ಎಂಟರ್ಟೈನರ್, ಒಂದು ಎಂಟರ್ಟೈನ್ಮೆಂಟ್ ನಿಮ್ಗೇನು ಸಿಗಬೇಕಂತಿದೆ, ಒಂದು 2 hours ಓ 10 minutes ಆ 20 minutes ಇದೆ, ಕಂಪ್ಲೀಟ್ಲಿ ಆ ಎಂಟರ್ಟೈನ್ಮೆಂಟ್ ನಿಮ್ಗೆ ಈ ಸಿನಿಮಾದಲ್ಲಿದೆ. ಪ್ರತಿಯೊಂದು ಲೇಯರ್ಸ್ ಇದೆ ಸರ್ ಹೇಳ್ದಂಗೆ. ಎಲ್ಲರೂ ಲವರ್ಸು, ಲವ್ ಫೈಲ್ಯೂರ್ ಆಗಿದ್ದವರು, ಫ್ಯಾಮಿಲಿ, ಎಲ್ಲರೂ ಬಂದು ಕೂತು ನೋಡುವಂಥ ಸಿನಿಮಾ. ಆ್ಯಂಡ್ ಮೋರ್ ಓವರ್ ಯೂತ್ಸ್, ನಮ್ಮಂಥ ಹುಡುಗರು ಇನ್ನು ಈಗ ಬರ್ತಾ ಇರೋ ಕಾಲೇಜ್ ಇರೋ ಹುಡುಗರು ಬಂಕ್ ಹಾಕ್ಬೇಕು, ತುಂಬಾ ಜನ ಮೂರು ಜನ ಮಾತಾಡಿದ್ರಿ. ಅಂಡ್ ನನಗೆ ಒಂದು ಸ್ಪೆಷಲ್ ಕ್ವಶನ್ ಇತ್ತು, ಆನ್ಸರ್ ನನಗೆ ಸಿಕ್ತು ಅಂಡ್ ಜನಗಳಿಗೂ ಸಿಕ್ತು ಅಂತ ಅನ್ಕೋತೀನಿ. ಅಂಡ್ ಥ್ಯಾಂಕ್ ಯು, ಇದೇ 25th ರಿಲೀಸ್ ಆಗ್ತದೆ, ಆಲ್ ದ ಬೆಸ್ಟ್ ಇಷ್ಟೊತ್ತು ನಮ್ಮ ಒಟ್ಟಿಗೆ ಮಾತಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ಲ ಯಾವ ರೀತಿಯಾಗಿ ಒಂದು ಟೀಮ್ನ ಒಂದಷ್ಟು ಮಾತುಕತೆ ಇತ್ತು ಅಂತ. ಇದೇ ನವೆಂಬರ್ 25ನೇ ತಾರೀಕು ರೆಮೋ ರಿಲೀಸ್ಗೆ ರೆಡಿ ಇದೆ. ಡೈರೆಕ್ಟ್ ಹೇಳ್ದಂಗೆ ಮಾಸ್ ಬಂಕ್ ಹಾಕಿ ಸಿನಿಮಾ ನೋಡಿ. ಎಲ್ಲಾದರೂ ಎಲ್ಲ ರೀತಿಲೂ ಕೂಡ ಸಿನಿಮಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ನಾನು ಕೂಡ ಸಿನಿಮಾಗೆ ಕಾಯ್ತಾ ಇದ್ದೀನಿ. ಇದೇ ನವೆಂಬರ್ 25th
ವೆಯ್ಟ್ ಮಾಡಿ, ಸಿನಿಮಾ ರಿಲೀಸ್ ಆಗ್ತಾ ಇದೆ, ಎಲ್ಲರೂ ಥಿಯೇಟರ್ನಲ್ಲಿ ಬಂದು ಸಿನಿಮಾವನ್ನು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಮತ್ತೆ ಬೇರೆ ಕಂಟೆಂಟ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಫಿಲ್ಮ್ ಬೀಟ್ ಕನ್ನಡ.